ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ವಿ ಸದ್ಗುಣ ಸಂಪನ್ನ ಮಾಧವ 100% ಅದೆ ಆಗ ಟೈಮ್ ಅಲ್ಲಿ ಎಲ್ಲರೂ ಬಿಜಿ ಇದ್ರು ಅಂತ ನಾವು ಲೇಟ್ ಆಗಿ ಇನ್ಫಾರ್ಮ್ ಮಾಡಿದ್ವಿ ಸೊ ಇವತ್ತೆಲ್ಲ ನಮ್ಮ ಸಿನಿಮಾದ ಆರ್ಟಿಸ್ಟ್ ಗಳನ್ನ ಇವತ್ತು ಕರೆದು ಪ್ರೆಸ್ ಮೀಟ್ ಮಾಡ್ತಿದ್ದೀವಿ ಅದೆ ಈ ಸಿನಿಮಾ ಬಂದು ಸದ್ಗುಣ ಸಂಪನ್ನ ಮಾಧವ 100% ಅಂದ್ರೆ ರವಿಶಂಕರ್ ಸರ್ ಫಸ್ಟ್ ಟೈಮ್ ಮಾಧವ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಒಂದು ಕಾಮನ್ ಮ್ಯಾನ್ ಕ್ಯಾರೆಕ್ಟರ್ ಇದು ಅಂದ್ರೆ ಕಾಮನ್ ಮ್ಯಾನ್ ಜೀರೋ ಇಂದ 100% ಹೇಗೆ ಜರ್ನಿ ಆಗ್ತಾನೆ ಅನ್ನೋದೇ ಈ ಸಿನಿಮಾದ ಮೈನ್ ಥೀಮ್ ಸೋ ಇದರಲ್ಲಿ ಸುಮನ್ ಸರ್ ಬಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ನೆಗೆಟಿವ್ ಅಂದ್ರೆ ಅದು ನೆಗೆಟಿವ್ ಅಲ್ಲ ಅಂದ್ರೆ ಇಬ್ಬರದ ಒಂದು ಜರ್ನಿ ಅದು ಅಂದ್ರೆ ಆ ಕ್ಯಾರೆಕ್ಟರ್ ಅದರದೇ ಆದ ಅದಕ್ಕೆ ಒಂದು ವಿಶೇಷತೆ ಇದೆ ಸೋ ಅದು ಏನಕ್ಕೆ ಆತರ ಆಗುತ್ತೆ ಮಾಧವ ಜೊತೆ ಏನಕ್ಕೆ ಅದಕ್ಕೆ ಅದರ ವಿರುದ್ಧವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಒಂದು ಕಾರಣಗಳಿದೆ ಇನ್ನು ಈ ಸಿನಿಮಾದಲ್ಲಿ ಪವಿತ್ರ ಲೋಕೇಶ್ ಅವರು ಮಾಧವ ಹೆಂಡತಿ ಕ್ಯಾರೆಕ್ಟರ್ ಆಗಿ ಮಾಡುತ್ತಿದ್ದಾರೆ ಪ್ಲಸ್ ರನಿತಾ ಭಟ್ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಈ ಸಿನಿಮಾದಲ್ಲಿ ಅವ್ರದ್ದು ಅದೇನು ಅಂತ ಆಕ್ಚುಲಿ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಅದು ಒಂದು ಇಂಪಾರ್ಟೆಂಟ್ ರೋಲ್ ಅಂದ್ರೆ ಎರಡು ರವಿಶಂಕರ್ ಸರ್ ಇವರು ಇಬ್ಬರಿಗೂ ಕನೆಕ್ಟ್ ಆಗುವಂತ ಒಂದು ರೋಲ್ ಅದು ಅದೇ ಸರ್ ಸದ್ಗುಣ ಸಂಪನ್ನ ಮಾಧವ ಅಂದ್ರೆ ಯಾವುದೇ ಸದ್ಗುಣಗಳಿಲ್ಲದ ಒಬ್ಬ ಮನುಷ್ಯ ಅವನು ಹೇಗೆ ಅವನ ಜರ್ನಿಯಲ್ಲಿ ಜೀರೋ ಇಂದ 100% ಆಗ್ತಾನೆ ಸದ್ಗುಣ ಸಂಪನ್ನ ಆಗ್ತಾನೆ ಅನ್ನೋದೇ ನಾನು ಆಕ್ಚುಲಿ ಒಂದು 8 ವರ್ಷ ಬಾಲಿವುಡ್ ಅಲ್ಲಿ ಕೆಲಸ ಮಾಡಿದ್ದೆ ಈಗಲ್ ಫಿಲ್ಮ್ಸ್ ಯುಟಿವಿಯಲ್ಲಿ ರಾಜೀವ್ ಮೆಹರ್ ಅವ್ರ ಜೊತೆ 8 ವರ್ಷ ಕೆಲಸ ಮಾಡಿದ್ದೀನಿ ಅಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಇಲ್ಲಿ ಬೆಂಗಳೂರಿಗೆ ಬಂದು ನಂದೊಂದು 8 ಸೀರಿಯಲ್ ನಾನು ಇಂಡಿಪೆಂಡೆಂಟ್ ಡೈರೆಕ್ಟ್ ಮಾಡಿದ್ದೀನಿ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೀನಿ ಸೊ ಸಿನಿಮಾ ಆಸ್ ಇಂಡಿಪೆಂಡೆಂಟ್ ಡೈರೆಕ್ಟ್ ನಂದು ಇದು ಫಸ್ಟ್ ಸಿನಿಮಾ ಇದು ಸೀರಿಯಲ್ ರಾಜ ಕಲ್ಯಾಣ ಮೀರಾ ಮಾಧವ ಖುಷಿ ಕೊಂದೂರು ರಾಜರಾಣಿ ಕಿನ್ನರಿ ಮೀನಾಕ್ಷಿ ಮದುವೆ ಕಣ್ಮಣಿ ಸರ್ ಇದು ಹ್ಯೂಮರ್ ಸಿನಿಮಾ ಅಂದ್ರೆ ಈ ಸಿನಿಮಾ ಮೇನ್ ಥೀಮ್ ಅಂದ್ರೆ ಹ್ಯೂಮನ್ ಟಚ್ ಟು ಹ್ಯೂಮನ್ ಟಚ್ ಅಂದ್ರೆ ಹ್ಯೂಮನ್ ಆಗಿ ಹೋಗಿ ಹ್ಯೂಮನ್ ಟಚ್ ಆಗುತ್ತೆ ಸೊ ಇದು ಈ ಕತೆ ಮೇನ್ ಥೀಮ್ ಆಕ್ಚುಲಿ ರವಿಶಂಕರ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದಾಗ ಅವ್ರ ನಮ್ ಕ್ಲಿಯರ್ ಆಗಿ ಹೇಳಿದ್ರು ನಾನು ಹೀರೋ ಆಗಿ ಮಾಡಲ್ಲ ಅಂತಾನೆ ಅಂದ್ರು ನಾನು ಹೀರೋ ಆಗಿ ಖಂಡಿತವಾಗ್ಲೂ ಮಾಡಲ್ಲ ಅಂತಾನೆ ಅಂದ್ರು ಅವ್ರಿಗೆ ಕತೆ ಹೇಳಿದಾಗ ಓಕೆ ಇದು ಕಾಮನ್ ಮ್ಯಾನ್ ಜರ್ನಿ ಒಂದು ಕಾಮನ್ ಮ್ಯಾನ್ ಪ್ರತಿನಿಧಿಸುವ ಪಾತ್ರ ಅನ್ನೋ ಕಾರಣಕ್ಕೆ ಅವ್ರು ಒಪ್ಕೊಂಡಿದ್ರು ಹೀರೋ ಆಗಿ ಖಂಡಿತವಾಗ್ಲೂ ಮಾಡಲ್ಲ ಅಂದಿದ್ರು ಸೊ ಇಲ್ಲಿ ಅವ್ರನ್ನ ಎರಡು ತರನು ನೋಡ್ಬೋದು ಅಂದ್ರೆ ಸದ್ಗುಣ ಸಂಪನ್ನ ಅದೇ ಹೇಳಿದಲ್ಲ ಸದ್ಗುಣ ಸಂಪನ್ನ ಹೆಸರು ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹಂಗಿರಲ್ಲ ಅವ್ರ ಜರ್ನಿ 0 ಇಂದ 100ಗೆ ಹೋಗುತ್ತಲ್ಲ ಅದೇ ಮೇನ್ ಕತೆ ಸರ್ ಅದೇ ಹೇಳಿದ್ದು ಅವರು ಒಂದು ಪರೋಪಕಾರ ಯಾರಿಗೂ ಮಾಡಲ್ಲ 0% ಒಂದು ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದು ಏನು ಮಾಡಲ್ಲ 0% ಇವನ್ ಅವ್ರ ಫ್ಯಾಮಿಲಿ ಜೊತೆ ಕನೆಕ್ಟ್ 0% ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ 0% ಅವರು ಏನು ಇಲ್ಲ ಹೆಂಗೆ 100% ಆಗುತ್ತೆ ಅನ್ನೋದು ಇದು ಹಾ ಸರ್ ಅದೇ ಇದ್ರಲ್ಲಿ ನಾವು ಪೋಸ್ಟ್ ಅದೇ ಹೇಳಕ್ ಹೊರಟಿದ್ದೀವಿ ಇದು ಅವರು 3 ಜನ ಇನ್ನು ಉಳಿದ ಪಾತ್ರ ಇದೆ ಅವ್ರಿಗೆ ಜೀವನದಲ್ಲಿ ಮುಖ್ಯವಾಗಿ ಬರೋ ಪಾತ್ರಗಳು ಅವ್ರು ಅದ್ರ ಜೊತೆ ಜರ್ನಿ ಅವ್ರದ್ದು ಅವ್ರು ಆ ಕಡೆಗೆ ಹೋಗ್ತಾರ ಅಥವಾ ಲೈಫ್ ಅಲ್ಲಿ ಮತ್ತೆ ಯೂ ಟರ್ನ್ ತಗೊಂಡು ವಾಪಸ್ ಬರ್ತಾರ ಅನ್ನೋದೇ ನಾವು ಇದ್ರಲ್ಲಿ ಪೋಸ್ಟ್ ಅಲ್ಲಿ ಹೇಳ್ತೀವಿ ಸರ್ ಶೂಟಿಂಗ್ ಇನ್ ಶುರು ಆಗ್ಬೇಕು ನೆಕ್ಸ್ಟ್ ಫಸ್ಟ್ ಇಂದ ಶುರು ಆಗುತ್ತೆ ಏಪ್ರಿಲ್ 1st ಇಂದ ಸೊ ಪ್ರೀ ಪ್ರೊಡಕ್ಷನ್ ವರ್ಕ್ ಸರ್ ನಡೀತಾ ಇದೆ ಸರ್ ಶೂಟಿಂಗ್ ಬೆಂಗಳೂರು ಮೈಸೂರು ಸರ್ ಅಂದ್ರೆ ಈ ಕತೆ ಮುಖ್ಯವಾಗಿ ನಡೆಯೋದೇ ಮೈಸೂರು ಬ್ಯಾಕ್ ಡ್ರಾಪ್ ಅಲ್ಲಿ ಸೊ ಕಥೆಯನ್ನ ನಾವು ಮೈಸೂರು ಊರನ್ನ ಕಥೆಯೊಳಗೆ ಕಟ್ಕೊಡ್ಬೇಕು ಅಂತಾನೆ ಇರೋದು ಅಂದ್ರೆ ಮೈಸೂರಲ್ಲಿ ನಡೆಯೋ ಕತೆ ಅನ್ನೋದೇ ಹಾಗೆ ಇವರು ಜಲದಂಕಿ ಸುಧಾಕರ್ ಸರ್ ಅಂತ ಆಕ್ಚುಲಿ ತೆಲುಗು ಅಲ್ಲಿ ಫೇಮಸ್ ಸ್ಕ್ರಿಪ್ಟ್ ರೈಟರ್ ಇವರು ಸೊ ಇವರು ಪರಚೂರಿ ಬ್ರದರ್ಸ್ ಅವ್ರ ಜೊತೆ ಎಲ್ಲ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಅವ್ರನ್ನು ನಮ್ಮ ಕಥೆಯಲ್ಲಿ ಅಂದ್ರೆ ನಮ್ಮ ಕಥೆಗೆ ಇನ್ನೂ ಡೆವಲಪ್ಮೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಇನ್ಕ್ಲೂಡ್ ಮಾಡಿದೀವಿ ಹಾಗೆ ರವಿ ಸರ್ ಅವರು ತುಂಬಾನೇ ಅಂದ್ರೆ ಅವರು ಬರೀ ಒಂದು ನಿಜವಾಗ್ಲೂ ಅವ್ರು ಹೇಳ್ಬೇಕಂದ್ರೆ ಸುಮ್ಮನೆ ಅವರು ಇಲ್ಲೊಂದು ಆರ್ಟಿಸ್ಟ್ ಆಗಿ ಖಂಡಿತವಾಗ್ಲೂ ಮಾಡ್ತಿಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಅಂದ್ರೆ ನಮ್ಗೆ ಆಶ್ಚರ್ಯ ಹೋಗೋಯ್ತು ಅಂದ್ರೆ ಅಷ್ಟು ಒಂದು 5 ನಿಮಿಷ ಅವ್ರಿಗಿದ್ರು ಬನ್ನಿ ಡಿಸ್ಕಸ್ ಮಾಡೋಣ ಡಿಸ್ಕಸ್ ಮಾಡೋಣ ಅದೇ ಪ್ರತಿ ವಿಷಯದಲ್ಲೂ ಡಿಸ್ಕಸ್ ಮಾಡಿ ಅಂದ್ರೆ ಹಿಂಗೆ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಮೋಸ್ಟಾಗಿ ಈಗ ಹೇಳಿದ್ರೆ ಅವ್ರು ಫಸ್ಟ್ ಎಂಡ್ ಅವ್ರಿಗೆ ಈಗಲೇ ಆಕ್ಟ್ ಮಾಡ್ಬಿಡ್ತಾರೆ ಅಷ್ಟು ಎಲ್ಲಾರು ಗೊತ್ತು ಅಷ್ಟು ಪರ್ಫೆಕ್ಟ್ ಆಗಿ ಇದು ಮಾಡ್ಕೊಂಡಿದ್ದಾರೆ ಇಲ್ಲ ಇಲ್ಲ ಖಂಡಿತ ಇದೆ ಸರ್ ಅಂದ್ರೆ ಅದು ಬೇರೆ ತರ ತೋರಿಸ್ತಿದೀವಿ ಒಂದು ಹ್ಯೂಮರ್ ಆಗಿ ಖಂಡಿತವಾಗ್ಲೂ ಇದೆ ಎಲ್ರಿಗೂ ನಮಸ್ಕಾರ ಸದ್ಗುಣ ಸಂಪನ್ನ ಮಾಧವ ಇದು ಒಂದು 2 ತಿಂಗಳಿಗೆ ಮುಂಚೆ ಒಂದು ದಿನ ನಮ್ಮ ಭಾಮ ಹರೀಶ್ ಅನ್ನ ಫೋನ್ ಮಾಡಿದ್ರು ಅವರು ನಾನು ಶೂಟಿಂಗ್ ಪೊಗರು ಶೂಟಿಂಗು ಪರಾಟೆ ಎರಡು
ಹೈದರಾಬಾದಲ್ಲಿ ನಡೀತಾ ಇತ್ತು ಸೊ ಶೂಟಿಂಗ್ಗೆ ನಾಳೆ ಹೊರಡಬೇಕು ತುಂಬಾ ಫೋನ್ ಮಾಡಿ ರವಿ ಅರ್ಜೆಂಟ್ ಆಗಿ ಒಂದು ಸ್ಟೋರಿ ಮಾ ಹಿಂಗೆ ಹಿಂಗೆ ಅಂದ್ರು ನಾನು ಅಂದೆ ಕರೆಕ್ಟ್ ಅಣ್ಣ ಬಟ್ ನಂಗೆ ಶೂಟಿಂಗ್ ಇದೆ ಒಂದು 10 ಡೇಸ್ ಆದ್ಮೇಲೆ ಬರ್ತೀನಿ ಬಂದು ಕೇಳ್ತೀನಿ ಇಲ್ಲ ರವಿ ಬೇಕಂದ್ರೆ ಹೈದರಾಬಾದ್ಗೆ ಬರ್ತೀವಿ ಅಂದ್ರು ಇದೇನಪ್ಪ ಇಷ್ಟು ಟೆನ್ಷನ್ ಏನನ್ನ ಇಮ್ಮಿಡಿಯೇಟ್ ಅಂದ್ರೆ ಆಗಲ್ಲ ಸ್ವಲ್ಪ ಡೇಟ್ಸ್ ಪ್ರಾಬ್ಲಮ್ ಒಂದು 2-3 ತಿಂಗಳು ಟೈಟ್ ಆಗಿದೆ ಅಂದ್ರೆ ಇಲ್ಲ ರವಿ ಒಂದು ಸ್ಟೋರಿ ಇಫ್ ಪಾಸಿಬಲ್ ಈಗಲೇ ಓಕೆ ಅಂದ್ರೆ ಈಗಲೇ ರಾತ್ರಿ ಕಳಿಸ್ತೀನಿ ಡೈರೆಕ್ಟರ್ನ ಕೇಳಿ ನೀವೇ ಹೀರೋ ಅಂದ್ರೆ ನಾನು ಆವಾಗಲೇ ಹೇಳ್ಬಿಟ್ಟೆ ಸರ್ ಹೀರೋ ಹೀರಲ್ಲ ಸಾರಿ ಸರ್ ಏನೋ ಚೆನ್ನಾಗಿ ಓಡ್ತಾ ಇದೆ ಗಾಡಿ ನೀವು ಬಂದು ಹೀರೋ ಹೀರೋ ಅಂತ ಏನೋ ಮಾರ್ಕೆಟ್ ಹೋಗ್ಬಿಟ್ರೆ ಸೊ ಇಲ್ಲ ರವಿ ಆ ತರ ಇಲ್ಲ ನೀವು ಒಂದು ಸಲ ಕೇಳೋ ಆಮೇಲೆ ಡಿಸೈಡ್ ಮಾಡು ಸರ್ ಇಷ್ಟು ಅರ್ಜೆಂಟ್ ಕೊಡ್ತಾ ಇದ್ದಾರೆ ಏನಪ್ಪ ಅಂತ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನಮ್ಮ ಪ್ರೀತಮ್ ಮನೆಗೆ ಬಂದ್ರು ಸರಿ ನಾನು ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದೆ ಬಿಕಾಸ್ ಫ್ಲೈಟು ಹೋಗ್ಬೇಕು ಸರಿ ಜಲ್ದಿ ಸರ್ ಅರ್ಜೆಂಟು ಟಕ್ ಅಂತ ಹೇಳ್ಬಿಡಿ ಅಂತ ತಗಡಗಡನ್ನು ಕೇಳ್ತಾ ಇದ್ದೀನಿ ಒಂದು ರೀತಿ ಕೇಳ್ಬಿಟ್ಟು ಹೋಗ್ಬಿಡೋಣ ಆಮೇಲೆ ನೋಡೋಣ ಅಂತ ಸೊ ಸ್ವಲ್ಪ ಅಂದ್ರೆ ರೆಕ್ಲೆಸ್ ಅಂತ ಹೇಳಲ್ಲ ಬಟ್ ಏನೋ ಅಷ್ಟು ಅರ್ಜೆಂಟ್ ಪಟ್ಟು ಇಮ್ಮಿಡಿಯೇಟ್ ಆಗಿ ಕೇಳ್ಬೇಕು ಆ ಪ್ರೆಷರು ಸರಿ ಶೂಟಿಂಗ್ ಹೋಗ್ಬೇಕು ಸರಿ ಹೇಳಿ ಅಂತ ಶುರು ಮಾಡಿದ್ರು ಸರ್ ಓಪನಿಂಗ್ ಒಂದು ಇಂಟ್ರೆಸ್ಟಿಂಗ್ ಅಂದ್ರೆ ಕ್ಯಾಪ್ಚರ್ ಆಯ್ತು ಅಟ್ರಾಕ್ಟ್ ಮಾಡಿದ್ರು ಇಂಟರ್ವಲ್ ಪಾಯಿಂಟ್ ಬಂದ ತಕ್ಷಣ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವಿತ್ ಮೈ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ಕ್ರಿಪ್ಟ್ನ ಇಂಟರ್ವಲ್ ಪಾಯಿಂಟ್ ಆಗಿರಲಿ ಕ್ಲೈಮ್ಯಾಕ್ಸ್ ಆಗಿರಲಿ ಸೊ ಇಟ್ ಇಸ್ ಒಂದು ಬ್ಯೂಟಿಫುಲ್ ಜರ್ನಿ ಆಕ್ಚುಲಿ ಡೈರೆಕ್ಟರ್ ಅವರು ಕೂಡ ಸ್ವಲ್ಪ ಟೆನ್ಷನ್ ಆಗಿ ಕನ್ಫ್ಯೂಸ್ ಆದ್ರು ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಇಲ್ಲ ಇಟ್ ಇಸ್ ಬಿಟ್ವೀನ್ ಟೂ ಫ್ರೆಂಡ್ಸ್ ಆಕ್ಚುಲಿ ಇಬ್ಬರು ಫ್ರೆಂಡ್ಸ್ ಅವರಿಬ್ಬರ ಜರ್ನಿಯಲ್ಲಿ ಏನೇನಾಗುತ್ತೆ ಅಂತ ಟೋಟಲ್ ಅಂದ್ರೆ ಒಂದು ಜರ್ನಿ ಆಫ್ ಟೂ ಫ್ರೆಂಡ್ಸ್ ರೈಟ್ ಫ್ರಮ್ ಚೈಲ್ಡ್ಹುಡ್ ನಿಂದ ಒಂದಿರುತ್ತೆ ಅವರವರ ಸಿದ್ಧಾಂತಗಳು ಅವರವರು ಬಿಲೀಫ್ಸ್ ಇದನ್ ಮೇಲೆ ಆ ಕತೆ ಏನಾಗುತ್ತೆ ಯಾರು 0% ಯಾರು 100% ಅದು ಹಂಗೆ ಉಲ್ಟಾ ಆಗುತ್ತೆ ಸೊ ಈ ತರ ಒಂದು ಸ್ಕ್ರಿಪ್ಟ್ ಅಂಡ್ ತುಂಬಾ ಒಂದು ಕಾಮನ್ ಆಡಿಯನ್ಸ್ಗೆ ತುಂಬಾ ಹತ್ತಿರವಾಗಿರೋ ಒಂದು ಸ್ಕ್ರಿಪ್ಟ್ ಅಂಡ್ ವೆರಿ ವೆರಿ ಅಂದ್ರೆ ಒಂದು ರೀತಿ ಹೇಳ್ಬೇಕಂದ್ರೆ ನಮ್ಮ ರಾಜ್ಕುಮಾರ್ ಹಿರಾಣಿ ಅವ್ರ ಸ್ಕ್ರಿಪ್ಟ್ಸ್ ತರ ಒಂದು ಡಿಫ್ರೆಂಟ್ ಅಂದ್ರೆ ಒಂದು ಕೌನ್ಸೆಲಿಂಗ್ ಮಾಡೋ ಪಿಕ್ಚರ್ ಅಂದ್ರೆ ಆಡಿಯನ್ಸ್ಗೆ ಅದಕ್ಕೆ ಹ್ಯೂಮನ್ ಅಂಡ್ ಹ್ಯೂಮನ್ ಟಚ್ ಅಂತ ಒಂದು ಫಾರ್ಮುಲಾ ಇಟ್ಕೊಂಡೇ ಈ ಸ್ಕ್ರಿಪ್ಟ್ ಮಾಡಿದ್ರು ಪ್ಲಸ್ ಆಮೇಲೆ ಬಿಕಾಸ್ ಇಂತ ಒಳ್ಳೆ ಸ್ಕ್ರಿಪ್ಟ್ಗಳು ಒಳ್ಳೆ ಪಾಯಿಂಟ್ಗಳು ಹೊಸ ಪಾಯಿಂಟ್ಗಳು ಸಿಗೋದು ತುಂಬಾ ಕಷ್ಟ ಸೊ ಯಾವಾಗ ಇಂಥ ಪಾಯಿಂಟ್ ಬಂತೋ ಇಮ್ಮಿಡಿಯೇಟ್ ಆಗಿ ನಾನು ಲಾಕ್ ಮಾಡಿಕೊಂಡು ಕೂತ್ಕೊಂಡು ಸ್ಕ್ರಿಪ್ಟ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಲಕಿ ಜಲರಂಕಿ ಸುಧಾಕರ್ ಅವರು ಲಕಿಯಾಗಿ ಫ್ರೀ ಆಗಿದ್ರು ಸೊ ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಸೊ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನೋಡೋಣ ಒಳ್ಳೆ ಪಿಕ್ಚರ್ನ ಯಾವತ್ತೂ ಕೈ ಬಿಡಲ್ಲ ಆಶೀರ್ವಾದ ಸಿಗ್ತೀನಿ ಅಂತ ಒಂದು ನಂಬಿಕೆ ಇಲ್ಲ ಹಂಗಿಲ್ಲ ಸರ್ ಬಟ್ ವೆರಿ ಇಂಟ್ರೆಸ್ಟಿಂಗ್ ಸರ್ ಅದು ಮಾತ್ರ ನಿಜ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾಪ್ಟಿವೇಟಿಂಗ್ ಅಂಡ್ ಅರೆಸ್ಟ್ ಮಾಡುತ್ತೆ ಆಡಿಯನ್ಸ್ ನ ಹಂಗೆ ಆ ತರ ಒಂದು ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ಕೊಂಡ್ರು ಹೌದು ಸರಿ ಸರಿ ಅದೇ ಸರ್ ಈ ಪಿಕ್ಚರ್ ಅಲ್ಲಿ ಹೈಲೈಟ್ ಓವರ್ ಡ್ರಾಮಾಟಿಕ್ ಮಾಡಿ ಓಹೋ ಆಹ ಅಂತ ತುಂಬಾ ಎಮೋಷನ್ ತೋರಿಸಿ ಅಲ್ಲಿ ಒಂದು ಮಾಡೋದಿಲ್ಲ ಸರ್ ಹ್ಯೂಮರ್ ಈಗ ಮುನ್ನಾಬಾಯಿ ತರ ಇಟ್ ವಿಲ್ ಬಿ ವೆರಿ ಸಟಲ್ ಆಗಿ ರೀಚ್ ಕನೆಕ್ಟಿಂಗ್ ಟು ದ ಆಡಿಯನ್ಸ್ ಈಸಿ ಆಗಿರುತ್ತೆ ತುಂಬಾ ಎಮೋಷನ್ ತುಂಬಾ ಡ್ರಾಮಟೈಸ್ ಮಾಡಿ ಒಂದು ಸಿನಿಮಾಗೋಸ್ಕರ ಕೆಲವು ಪ್ರೆಷರ್ ಮಾಡಿಕೊಂಡು ಸೀನ್ಗಳು ಮಾಡ್ತೀವಿ ಆ ತರ ಇಲ್ಲ ಸರ್ ತುಂಬಾ ಸರಳವಾಗಿ ವೆರಿ ನ್ಯಾಚುರಲ್ ಅಂಡ್ ವಿತ್ ಹ್ಯೂಮರ್ ಟಚ್ ಸೊ ಲೈಟರ್ ವಿಂಗ್ ಅಲ್ಲಿ ಬಟ್ ಡೆಫಿನೆಟ್ ಆಗಿ ಫೈನಲ್ ಆಗಿ ನೋಡಿದ್ರೆ ತುಂಬಾ ವೆರಿ ಬಿಗ್ ಮೆಸೇಜ್ ಟೋಡಿನ ಇಲ್ಲ ಸರ್ ಇನ್ನೊಂದಿದೆ ಅದು ಸ್ವಲ್ಪ ಫೋಟೋಶೂಟ್ ಎಲ್ಲ ಆದ್ಮೇಲೆ ನಾವು ಇನ್ನೊಂದು ಒಂದೊಂದು ಹೈಲೈಟ್ಸ್ ಆಫ್ ದ ಮೂವೀಸ್ ನೆಕ್ಸ್ಟ್ ಅನೌನ್ಸ್ ಮಾಡ್ತೀವಿ ಅದು ಕೂಡ ಪ್ರಿಂಟ್ ಮೀಡಿಯಾ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೆ ನಮಸ್ಕಾರ ಸೊ ಫಸ್ಟ್ ಆಫ್ ಆಲ್ ಇವತ್ತು ಪೂಜಾ ಬರ್ತ್ಡೇ ಸೊ ಮೈ ಬರ್ತ್ಡೇ ಗ್ರೀಟಿಂಗ್ಸ್ ಅಂಡ್ ಆಲ್ ದಿ ಬೆಸ್ಟ್ ಫಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂಡ್ ಬೆಸ್ಟ್ ವಿಶಸ್ ಇರಬೇಕು ಸೊ ಆಕ್ಚುಲಿ ಈ ಪಿಕ್ಚರ್ ನನಗೆ ನಮ್ಮ ಫ್ರೆಂಡ್ ಕಿರಣ್ ರೆಡ್ಡಿ ಅಂತ ಫೋನ್ ಮಾಡಿ ಒಂದು ಒಳ್ಳೆ ಪ್ರಾಜೆಕ್ಟ್ ಇದೆ ಸ್ಟೋರಿ ಕೇಳಿ ಹೇಳಿದ್ರು ಸೊ ಆನ್ ದ ಫೋನ್ ಪ್ರೀತಮ್ ಅವರು ನನಗೆ ಈ ಸ್ಟೋರಿ ಹೇಳಿದ್ರು ಅವರು
ಅಂಡ್ ಆಸ್ ರವಿ ಅವರು ಜಸ್ಟ್ ಹಿ ಸೆಡ್ ಸೇಮ್ ವೇ ನನಗೆ ಇದು ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ಅ ಕ್ಯಾರೆಕ್ಟರ್ ಇದರಲ್ಲಿ ನೆಗೆಟಿವ್ ಪಾಸಿಟಿವ್ ಏನಿಲ್ಲ ಈಚ್ ಒನ್ಸ್ ಅಪ್ರೋಚ್ ಟುವರ್ಡ್ಸ್ ಸೊಸೈಟಿ ಅಷ್ಟೇ ಇದರಲ್ಲಿ ನಾವು ಆಕ್ಚುಲಿ ವಿ ಆರ್ ಪ್ಲೇಯಿಂಗ್ ಕ್ಯಾರೆಕ್ಟರ್ಸ್ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ವಾಟ್ ಯು ಆರ್ ಆಲ್ ಡೂಯಿಂಗ್ ಸೊ 10 ಇಯರ್ಸ್ ಬಿಫೋರ್ ಹೇಗಿದೆ ಆಫ್ ಬಿಫೋರ್ 10 ಇಯರ್ಸ್ ನೌ ಹೌ ಇಟ್ಸ್ ಗೋಯಿಂಗ್ ಟು ಬಿ ನೆಕ್ಸ್ಟ್ ಹೌ ಇಟ್ಸ್ ಗೋಯಿಂಗ್ ಟು ಬಿ ಸೊ ಆ ತರ ಒಂದು ಕ್ಯಾರೆಕ್ಟರ್ ವೆರಿ ಪ್ರಾಕ್ಟಿಕಲ್ ಅಂಡ್ ಲೈಫ್ ನಲ್ಲಿ ಹೇಗೆ ಸಕ್ಸೀಡ್ ಆಗಬೇಕು ಕೆಲವು ಕೆಲಸ ಮಾಡ್ಲಿಕ್ಕೆ ಏನೇನು ಮಾಡ್ಬೇಕು ಅಂದ್ರೆ ಒಂದು ಕ್ಯಾರೆಕ್ಟರ್ ಒಬ್ಬ ಒಂದೊಂದು ಕ್ಯಾರೆಕ್ಟರ್ ಅದು ಆಗೆಲ್ಲ ಈಗ ಮಾಡ್ಬೇಕಂದ್ರೆ ಅವರು ಬೇರೆ ಕಾನ್ಸೆಪ್ಟ್ ಬಟ್ ಇಟ್ಸ್ ಆಲ್ ಲೈಟರ್ ದೆನ್ ಕಾಮಿಡಿ ಸೀರಿಯಸ್ ಆಗಿ ಆ ತರ ಏನಿಲ್ಲ ಸೊ ವೆರಿ ಮಚ್ ಇಂಪ್ರೆಸ್ಡ್ ಅಂಡ್ ಆಮೇಲೆ ಗಿರೀಶ್ ಅಣ್ಣ ಬಂದರು ಪೂಜಾ ಅವರು ಬಂದರು ಸೊ ಪ್ರೊಡಕ್ಷನ್ ವ್ಯಾಲ್ಯೂಸ್ ಹೇಳಿದ್ರು ಅವರು ಅಂಡ್ ಸೊ ಇಮಿಡಿಯೆಟ್ಲಿ ಐ ಗ್ರಾಟ್ ದ ಪ್ರಾಜೆಕ್ಟ್ ಸರ್ ಫಸ್ಟ್ ಆಫ್ ಆಲ್ ವೆರಿ ವೆರಿ ಮಚ್ ಥ್ಯಾಂಕ್ಫುಲ್ ಗಿವ್ ಮಿ ಅ ಡಿಫರೆಂಟ್ ರೋಲ್ ಇಷ್ಟು ವರ್ಷಗಳ ಮೇಲೆ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್ ವೆರೈಟಿ ಆಫ್ ಇಮೋಷನ್ಸ್ ಮಿಕ್ಸ್ಡ್ ಸೆಂಟಿಮೆಂಟ್ಸ್ ಇದೆ ನೆಗೆಟಿವ್ ಇದರಲ್ಲಿ ಕೂಡ ಸೆಂಟಿಮೆಂಟ್ಸ್ ಇದೆ ಸೊ ಅಲ್ಲಿ ಅದು ರಾಂಗ್ ಅಂತ ಹೇಳಲಿಕ್ಕಿಲ್ಲ ಅಂಡ್ ಫಸ್ಟ್ ಟೈಮ್ ವರ್ಕಿಂಗ್ ರವಿ ಸಾಯ್ ಆಕ್ಚುಲಿ ಬಿಗಿನಿಂಗ್ ನಮ್ಮ ತೆಲುಗಿನಲ್ಲಿ 80s ಸಾಯಿ ಕುಮಾರ್ ಅವರಿಗೆ ನನಗೆ ವಾಯ್ಸ್ ಕೊಟ್ಟರು ಅವರು ಅಂಡ್ ನಾನು ಸಾಯಿ ವರ್ಕ್ ಟುಗೆದರ್ ಫ್ಯಾಮಿಲಿ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಫಾದರ್ ಮದರ್ ಸಿಸ್ಟರ್ ಎಲ್ಲರೂ ಸೊ ಫಸ್ಟ್ ಟೈಮ್ ವಿ ವರ್ಕಿಂಗ್ ಆನ್ ಸ್ಕ್ರೀನ್ ಸೊ ಇಟ್ಸ್ ವೆರಿ ನೈಸ್ ಅಂಡ್ ವಿಶ್ ಆಲ್ ದಿ ಬೆಸ್ಟ್ ಅಂಡ್ ದಿಸ್ ಪಿಕ್ಚರ್ ಶುಡ್ ಗಿವ್ ಗುಡ್ ಮನಿ ಫಾರ್ ಎವ್ರಿಬಡಿ ಅದು ಫಸ್ಟ್ ಇಂಪಾರ್ಟೆಂಟ್ ಇಮಿಡಿಯೇಟ್ಲಿ ಮನಿ ಶುಡ್ ಕಮ್ ಶುಡ್ ಫ್ಲೋ ಇನ್ ಅಂಡ್ ಆಲ್ಸೋ ಪ್ರೀತಮ್ ಅವರಿಗೆ ಕೂಡ ಇಟ್ ಶುಡ್ ಬಿ ಎ ಗುಡ್ ಬ್ರೇಕ್ ಅಂಡ್ ಗಾಟ್ ಲವ್ಲಿ ಆರ್ಟಿಸ್ಟ್ ಓವರ್ ಹಿಯರ್ ಸೊ ಐ ಥಿಂಕ್ ದಿಸ್ ಮೂವಿ ವಿಲ್ ಬಿ ಡೆಫಿನೆಟ್ಲಿ ಸ್ವೀಟ್ ಅಂಡ್ ನೈಸ್ ಥ್ಯಾಂಕ್ ಯು ಇಲ್ಲ ಸರ್ ಕಾಮಿಡಿ ಏನಿಲ್ಲ ಸರ್ ಎರರ್ ಆಫ್ ಕಾಮಿಡಿ ಆಫ್ ಎರರ್ಸ್ ಹೇಳ್ತಾರಲ್ಲ ಅದರಲ್ಲಿ ನಾವು ಸೀರಿಯಸ್ ಆಗಿರ್ತೇವೆ ಆನ್ ಸ್ಕ್ರೀನ್ ಬಟ್ ಆಡಿಯನ್ಸ್ಗೆ ಕಾಮಿಡಿ ಆಗ್ತಾ ಇರ್ತದೆ ಆ ತರ ಕಾಮಿಡಿಯನ್ಸ್ ಅಲ್ಲ ಬಟ್ ಸ್ಟೋರಿನಲ್ಲಿ ಸೀನ್ಸ್ ಆ ತರ ಸ್ಕ್ರೀನ್ ಪ್ಲೇ ಆ ತರ ಇರ್ತದೆ ಬಟ್ ಇಟ್ಸ್ ನಾಟ್ ಟೋಟಲಿ ಒಂದು ಆ ಟೈಪ್ ಕಾಮಿಡಿ ಇಲ್ಲ ಸರ್ ಇದರಲ್ಲಿ ಒಂದು ಸೀರಿಯಸ್ನೆಸ್ ಇದೆ ಓವರ್ ಆಲ್ ಬಿಕಾಸ್ ಇಬ್ಬರು ದೇ ಆರ್ ಪ್ರೊಜೆಕ್ಟಿಂಗ್ ದೇರ್ ವೇ ಆಫ್ ಲೈಫ್ ನಾನು ಹೇಳ್ತೇನೆ ನನಗೆ ಈ ತರ ಇರಬೇಕು ಲೈಫ್ ದಿಸ್ ಇಸ್ ಮೈ ವೇ ಆಫ್ ಲೈಫ್ ಲೈಫ್ ನಲ್ಲಿ ಸಕ್ಸೀಡ್ ಮಾಡ್ಲಿಕ್ಕೆ ಈ ದಿಸ್ ಇಸ್ ಮೈ ರೋಡ್ ನಾನು ಹೇಳ್ತೇನೆ ಅವರು ಆಗೆಲ್ಲ ಈಗ ಹೇಳ್ತಾರೆ ಸೊ ಆ ತರ ಫೈನಲಿ ಹೌ ಹೂ ವಿನ್ಸ್ ಹೂ ಇಸ್ ಕರೆಕ್ಟ್ ಅಂಡ್ ಹೂ ಇಸ್ ರಾಂಗ್ ದಟ್ಸ್ ಎಂಡ್ ಆಫ್ ದಿ ಸ್ಟೋರಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಆಕ್ಚುಲಿ ನನಗೆ ರವಿಶಂಕರ್ ಅವರು ಈ ಪಿಕ್ಚರ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅಂತ ನಂಗೆ ಫಸ್ಟ್ ಹೇಳಿದ್ರು ಆಮೇಲೆ ನಾನು ಸೇಮ್ ಪ್ರಶ್ನೆ ಕೇಳಿದೆ ನೀವು ಕೇಳ್ತಾರೋ ಪ್ರಶ್ನೆನೇ ಕೇಳಿದೆ ಯಾಕೆ ಸರ್ ಹೀರೋ ಮಾಡ್ತಾ ಇದ್ದೀರಾ ನಿಮ್ಗೆ ಬೇಕಾಯ್ದು ಬಟ್ ಆಮೇಲೆ ಅವ್ರು ನನ್ಗೆ ಒಂದು ಲೈನ್ ಹೇಳಿದ್ರು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಈಗ ಸಿನಿಮಾ ಶೂಟಿಂಗ್ ಆಗಿಲ್ಲ ಸಿನಿಮಾ ಇನ್ನು ನಾವು ಫಸ್ಟ್ ಡೇ ಅವ್ರು ಶೂಟ್ ಆಗಿಲ್ಲ ಈಗ ಏನು ಮಾತಾಡಿದ್ರು ಇಟ್ ಫೀಲ್ ಲೈಕ್ ರಿವೀಲಿಂಗ್ ಅ ಪಾರ್ಟ್ ಆಫ್ ದ ಸ್ಟೋರಿ ಅಂತ ಅನಿಸುತ್ತೆ ನನಗೆ ಬಟ್ ಅವರಿಬ್ರು ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲ ವಿಷಯನೂ ಹೇಳಿದ್ದಾರೆ ನನಗೂ ಅದೇ ಥರ ಕ್ವೈಟ್ ಇಂಟ್ರೆಸ್ಟಿಂಗ್ ಆಯಿತು ಪ್ರೀತಮ್ ಅವ್ರು ಬಂದು ನನಗೆ ನರೇಷನ್ ಕೊಟ್ಟಾಗ ಐ ಲೈಕ್ ಇಟ್ ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ ಒಂದು ಕತೆ ಕೇಳಿದ ತಕ್ಷಣ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಈ ಗೋಲ್ಮಾಲ್ ರಾಧಾಕೃಷ್ಣ ಗಣೇಶನ್ ಮದುವೆ ಈ ಸೀರೀಸ್ ಬಂತಲ್ಲ ಅದರಲ್ಲಿ ಅನಂತ್ ಸರ್ ಮೇನ್ ಕ್ಯಾರೆಕ್ಟರ್ ಮಾಡಿದ್ರು ವಿ ವರ್ ರಿಲೇಟಿಂಗ್ ಟು ಹಿಮ್ ಒಂದು ಕ್ಯಾರೆಕ್ಟರ್ ತರ ಹಿ ವಾಸ್ ನೆವರ್ ಅ ಹೀರೋ ನಮಗೆ ಹೀರೋ ಬೇರೆ ವಿಷ್ಣು ಸರ್ ಅಂಬರೀಷ್ ಸರ್ ತರ ನಮ್ಗೆ ಅದನ್ನ ರಿಲೇಟ್ ಆಗ್ಲಿಲ್ಲ ನಾವು ಕಾಮನ್ ಮ್ಯಾನ್ ತರ ಅದನ್ನ ಸ್ವೀಕಾರ ಮಾಡಿದ್ವಿ ಆ ತರ ಈ ಸಬ್ಜೆಕ್ಟು ಅನ್ಸುತ್ತೆ ನನಗೆ ಆಮೇಲೆ ರವಿಶಂಕರ್ ಸರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅದೇ ತರ ಎಲ್ಲ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಇದೆ ಅವ್ರನ್ನ ಹೀರೋ ಮಾಡಿ ಅಥವಾ ಅವ್ರನ್ನ ನೆಕ್ಸ್ಟ್ ಬರೋ ಸಿನಿಮಾಗಳೆಲ್ಲ ಹಾಡ್ ಮಾಡತ್ತರ ಏನಿಲ್ಲ ಇಟ್ ಈಸ್ ಅವ್ರ ಕೆರಿಯರ್ಗೆ ಅನದರ್ ಗುಡ್ ಫಿಲ್ಮ್ ಎಲ್ರಿಗೂ ಅಷ್ಟೇ ನಾಟ್ ಓನ್ಲಿ ಫಾರ್ ಹಿಮ್ ಫಾರ್ ಮೈ ಸೆಲ್ಫ್ ಅಂಡ್ ಫಾರ್ ಸುಮನ್ ಸರ್ ಎವ್ರಿಬಡಿ ಸುಮನ್ ಸರ್ ಐ ಆಮ್ ಸಾರಿ ಐ ಆಮ್ ಟಾಕಿಂಗ್ ಮೋರ್ ಸೊ ಎಲ್ರಿಗೂ ಐ ಥಿಂಕ್ ಫಾರ್ ಅವರ್ ಓನ್ ಕೆರಿಯರ್ ಅದು ಒಂದು ಒನ್ ಮೋರ್ ಸ್ಟೆಪ್ ಅಹೆಡ್ ಅಂತ ಕಾಣುತ್ತೆ ಸೊ ಐ ಜಸ್ಟ್ ಟೇಕ್ ದಿಸ್ ಆಪರ್ಚುನಿಟಿ ಟು ವಿಶ್ ಗುಡ್ ಲಕ್ ಫಾರ್ ಪೂಜಾ ಬಾಮಾ ಗಿರೀಶ್ ಅಂಡ್ ಎವ್ರಿಬಡಿ ಹಿಯರ್ ಅಂಡ್ ಪ್ರೀತಮ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ
ನರ್ವಸ್ ಆಗಿದ್ದೀನಿ ನಾನು ಆಕ್ಚುಲಿ ಏನ್ ಹೇಳೋದು ಘಟಾನುಗಳ ಟೀಮ್ ಜೊತೆ ಕೂತ್ಕೊಂಡು ಏನೋ ಕ್ವಶನ್ ಕೇಳಲೇಬೇಡಿ ನನ್ನ ಕ್ಯಾರೆಕ್ಟರ್ ಗೊತ್ತಾಗಿದೆ ಸೊ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ ವಿತ್ ಡೈರೆಕ್ಟರ್ಸ್ ಪರ್ಮಿಷನ್ ಪ್ರೊಡ್ಯೂಸರ್ಸ್ ಪರ್ಮಿಷನ್ ಒಂದು ಲೈನ್ ಎಕ್ಸ್ಟ್ರಾ ಹೇಳ್ಬೋದು ಅಂದ್ರೆ ನನ್ನ ಹೆಸರು ಐ ಆಮ್ ಅ ಜೂನಿಯರ್ ಆರ್ಟಿಸ್ಟ್ ಇನ್ ದ ಮೂವಿ ಕಾಟನ್ ಸ್ಮಿತಾ ಅಂತ ನನ್ನ ಹೆಸರು ಇರುತ್ತೆ ಸೊ ಅಷ್ಟರ ಮಟ್ಟಿಗೆ ನಾನು ಇದ್ರೆ ನಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಷ್ಟೇ ಸದ್ಗುಣ ಸಂಪನ್ನವಾದವ 100% ಸೊ ಮೂರು ಕ್ಯಾರೆಕ್ಟರ್ ಹಿಂದೆ ಟ್ರಾಲಿನಲ್ಲಿ ಇಟ್ಬಿಟ್ಟಿದ್ದಾರೆ ಡೈರೆಕ್ಟರ್ ಅರ್ಧ ಕಥೆಯಲ್ಲಿ ಹೇಳಾಯ್ತು ಅದ್ರ ಮೇಲೆ ನಮ್ಮ ಸ್ನೇಹ ಪ್ರಿಯ ಅವರು ಕ್ವಶನ್ ಮೇಲೆ ಕ್ವಶನ್ ಕೇಳಿ ಪೂರ್ತಿ ಸಿನಿಮಾ ಇಲ್ಲೇ ನೋಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಏನಂತ ಬಾಮ ಗಿರೀಶು ಬಾಮ ಹರೀಶು ಆತ್ಮೀಯರು ಸುಬ್ಬಣ್ಣ ಒಂದು ಪಾತ್ರ ಇದೆ ಮಾಡಿ ಅಂದ್ರು ನಾನು ಏನು ಕೇಳಲಿಲ್ಲ ಮಾಡ್ತಾ ಇದ್ದೀನಿ ನನ್ನ ಪಾತ್ರದ ಬಗ್ಗೆ ಅಷ್ಟೇ ನನಗೆ ಗೊತ್ತಿರೋದು ಸೆಟ್ ಗೋದಾಗಲೇ ಗೊತ್ತಾಗುತ್ತೆ ಯಾಕೆಂದ್ರೆ ಪವಿತ್ರ ಸುಮನ್ ಸರ್ ರವಿ ಅತಿರಥ ಮಹಾರಾತ್ರ ಮೂರು ಜನ ಸೇರಿದ್ದಾರೆ ಇಲ್ಲಿ ಸೊ ಇವ್ರ ಜೊತೆಗೆ ಹೂವಿನ ಜೊತೆಗೆ ನಾರು ಸ್ವರ್ಗ ಸ್ವರ್ಗಕ್ಕೆ ಹೋಯ್ತು ಅಂತಂದಂಗೆ ಈ ಹೂಗಳ ಜೊತೆಗೆ ನಾನು ನಾರು ತರ ಜೊತೆಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ ಬಹುಶಃ ನನ್ನ ಮುಖ ನೋಡೋ ತರ ಅನ್ಸಿರ್ಬೇಕು ಅವ್ರಿಗೆ ನಾನ್ ಕಲಾವಿದ ಅವರೆಲ್ಲ ನಾಯಕರು ನಾಯಕಿಯರು ಮತ್ತು ಖಳನಾಯಕರು ಸೊ ಇಷ್ಟರಲ್ಲಿ ಬೈಫರ್ಕೇಶನ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಸುತ್ತೆ ಸೊ ಎಲ್ಲರ ಜೊತೆಗೆ ಇರ್ತೀವಿ ಹೂವಿನ ಜೊತೆಗೆ ನಾನು ಇದ್ದೇ ಇರುತ್ತೆ ಇಷ್ಟು ನನಗೆ ಗೊತ್ತಿರೋದು ಈ ಪ್ರಾಜೆಕ್ಟ್ ಅಲ್ಲಿ ಸೊ ನಮ್ಮ ಗೆಳೆಯರು ಮತ್ತು ಪೂಜಾ ರಾಜ್ ಇರೋದು ಹುಟ್ಟಿದ ಹಬ್ಬದ ಶುಭಾಶಯಗಳು ಸೊ ಈ ಹುಟ್ಟಿದ ಹಬ್ಬದಿಂದ ಪ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತ ಪೂಜೆ ಆಯ್ತು ನಾನು ಅವತ್ತು ಹೈದರಾಬಾದ್ ಪೊಗರು ಶೂಟಿಂಗ್ ಹೋದಾಗ ಏನಪ್ಪ ನೀನು ಇಲ್ದೇನೆ ಪೂಜೆ ಮಾಡಿದ್ರಲ್ಲ ಬಹಳ ಗ್ರ್ಯಾಂಡ್ ಪೂಜೆ ಮಾಡಿದ್ರು ಅಂತ ರವಿ ಕೇಳಿದೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಇನ್ನೂ ಡೈರೆಕ್ಟರ್ ನನ್ನ ಕಥೆನೇ ಹೇಳಿಲ್ಲ ನಿರ್ಮಾಪಕರು ಪ್ರೀತಿಯಿಂದ ಕರೆದಿದ್ದಾರೆ ಸುಬ್ಬಣ್ಣ ನೀನು ಇರ್ಬೇಕು ನಮ್ಮ ಟೀಮಲ್ಲಿ ಅಂತ ಒಪ್ಕೊಂಡಿದ್ದೀನಿ ಅಷ್ಟೇ ನನಗೆ ಗೊತ್ತಿರೋದು ಅವಲೇ ಕೇಳಿದ್ನಲ್ಲ ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬಯಸ್ತಾ ಇದ್ದೀನಿ ಆಗತ್ತೆ ಅನ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಎಂಟೈರ್ ನಮ್ಮ ಸಿನಿಮಾ 100% ಎಲ್ರಿಗೂ ನಮಸ್ಕಾರ ಸದ್ಗುಣ ಸಂಪನ್ನ ಮಾಧವ 100% ಈ ಚಿತ್ರಕ್ಕೆ ನನ್ನ ಪೂರ್ವಕ ವಂದನೆಗಳು ಇವತ್ತು ಅದರ ನಿರ್ಮಾಪಕರು ಪೂಜಾ ರಾಜ್ ಅವರ ಬರ್ತಡೇ ಇದೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳು ನಿರ್ದೇಶಕರಿಗೆ ಹಾಗೆ ನಮ್ಮ ಕ್ಯಾಮ್ರಾಮನ್ ಅವರು ಸುಮನ್ ಸಾರು ಪ್ರೀತಮ್ ಡೈರೆಕ್ಟರ್ ಸರ್ ನಾಯಕ ನಟರು ರವಿ ಸರ್ ಅವ್ರಿಗೆ ಸುಮನ್ ಸಾರ್ ಹೇಳ್ತೀವಿ ಪವಿತ್ರ ಲೋಕೇಶ್ ಅವ್ರಿಗೆ ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ಸುಸ್ವಾಗತ ಭಾವಿಸ್ತಾ ನನಗೆ ನಮ್ಮ ಡೈರೆಕ್ಟರ್ ಬಂದು ನಮ್ದು ಉಪೇಂದ್ರ ಪಿಕ್ಚರ್ ಮಂಗಳೂರಲ್ಲಿ ಶೂಟಿಂಗ್ ನಡೀತಾ ಇತ್ತು ಆಗ ಅವ್ರು ಶೂಟಿಂಗ್ ನೋಡಕ್ ಬಂದಿದ್ರಂತೆ ಹಂಗೆ ಚೇಂಬರ್ ಬಂದಾಗ ಪರಿಚಯ ಆಯ್ತು ಹಂಗೆ ನಮ್ಗೆ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದಾರೆ ಸರ್ ಏನೇ ಆದ್ರೂ ಅವಾಗ ಮಾಡಿದ್ರಿ ಬಟ್ ಏನಂದ್ರೆ ಸಿನಿಮಾದವ್ರಿಗೆ ಗೊತ್ತಾ ಸರ್ ಆ ಗಾಳಿ ನೀರಲ್ಲೇ ಸ್ವಲ್ಪ ಮೀನು ನೀರಲ್ಲಿ ಓದಾಡದೆ ಒದ್ದಾಡುತ್ತೆ ಬೇರೆ ಗಾಳಿ ಯಾವ್ದೇ ಕೊಟ್ಟು ಸೆಟ್ ಆಗಲ್ಲ ಅದಕ್ಕೆ ಸೆಟ್ ಆಗಿಲ್ಲ ಮತ್ತೆ ಸುಮಾರು ಅವಕಾಶಗಳು ಬಂದಾಗ ಮಾಡೋ ಇದಿರ್ಲಿಲ್ಲ ಆದ್ರೂ ಮತ್ ಮಧ್ಯ ನಾವು ಅಲ್ಲೆಲ್ಲ ಮಾಡ್ಕೊಂಡ್ ಬಂದಿದ್ರಿ ಒಂದ್ 100 ಪಿಕ್ಚರ್ ಮಾಡಿದಿರಿ ಆತರ ನಾವು 80ನೇ ಇಸ್ವಿಯಿಂದ ಬಟ್ ನೋಡಿಲ್ಲ ಅಷ್ಟೇ ನಮ್ ಸುಬ್ಬಣ್ಣವ್ರೇ ಆ ಕಾಲದಲ್ಲಿ ಹೊಸ ನೀರು ಅನ್ನೋ ಪಿಕ್ಚರ್ ಅಲ್ಲಿ ಮಾಡ್ತಿದ್ರು ಅವ್ರವ್ರು ಅವ್ರ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ರು ನಾವು ಜೂನಿಯರ್ ಆರ್ಟಿಸ್ಟ್ ನಾವು ಇವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು ನಾವೇ ಅದರಲ್ಲಿ ಅನಂತ ಆಗಿ ಕಿರುಚಾರ ಅನ್ನೋ ಪಿಕ್ಚರ್ ಟೈಪ್ ಮಾಡಿ ಆತರ ಅವತ್ತಿಂದ ಮಾಡ್ಕೊಂಡ್ ಬಂದಿದ್ದೀರಿ ಇವತ್ತು ನಮ್ಗೆ ಒಂದ್ ಇದಾಗಿದೆ ಅದರಿಂದ ಈ ಚಿತ್ರದ ಎಲ್ಲರಿಗೂ ನಮ್ಮ ಶುಭಾಶಯಗಳು ಹೇಳ್ತಾ ನಾನು ನಿಮ್ಮ ಮಾತನ್ನು ಮುಗಿಸ್ತೀನಿ ಗುಡ್ ಈವ್ನಿಂಗ್ ಎವ್ರಿಬಡಿ ಮೈ ನೇಮ್ ಇಸ್ ಜರ್ನಿಂಗ್ ಸುಧಾಕರ್ ಐ ಹ್ಯಾವ್ ರಿಟನ್ ಡೈಲಾಗ್ಸ್ ಸ್ಟೋರೀಸ್ ಸ್ಕ್ರೀನ್ ಪ್ಲೇಸ್ ಫಾರ್ ಮೋರ್ ದೆನ್ 100 ಫಿಲ್ಮ್ಸ್ ತೆಲುಗು ಮೂವೀಸ್ ಅಂಡರ್ ಎಮಿನೆಂಟ್ ತೆಲುಗು ರೈಟರ್ಸ್ ಪರ್ಚೂರಿ ಬ್ರದರ್ಸ್ I have written AK-47 Telugu version, dialects,
First of all, I would like to say thanks to Sakala Kalla Vallabha, Nata Sarvabhauma, Antaku Minchi, good human being, Sri Ravi Shankar sir. He has given me this good opportunity to work with most positive, energetic people like Bama Girish sir, Pooja madam, young director Pritam Shetty, nice cinematographer Pawan, and entire team. Sadguna Sampanna Madhava, 100% is a good story, good screenplay, good dialogues. This Sadguna Sampanna Madhava requires all of your blessings to make good success, great success. Thank you. Thank you very much. ಬಗ್ಗೆ ಹೇಳಬೇಕಂದ್ರೆ ತುಂಬಾ ಪ್ಲಸ್ ಪಾಯಿಂಟ್ ಗಳಿದೆ. ಮೇಜರ್ ಆಗಿ ಪ್ಲಸ್ ಪಾಯಿಂಟ್ ಅಂದ್ರೆ ನಮ್ಮ ರವಿಶಂಕರ್ ಸರ್ ಸಿನಿಮಾಗೆ ಇನ್ನೊಂದು ಕತೆ ತುಂಬಾ ಚೆನ್ನಾಗಿದೆ. ಎರಡನೇದು ಮೂರನೇದು ನಮ್ಮ ಪ್ರೀತಮ್ ಶೆಟ್ಟಿ ಅವರು ಅಂದ್ರೆ ಸಿನಿಮಾ ಬಗ್ಗೆ ತುಂಬಾ ಆಸಕ್ತಿ ಡೆಡಿಕೇಶನ್ ಇಟ್ಕೊಂಡಿರುವಂತ ವ್ಯಕ್ತಿ ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತುಂಬಾ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ. ಇವರ ಜೊತೆ ಒಂದು ನನಗೆ ಈ ಪುಟ್ಟ ಕಲಾವಿದರಿಗೆ ಅವಕಾಶ ಸಿಕ್ಕಿರೋದು ಕಲ್ಪಿಸ್ಕೊಟ್ಟಿರೋದು ನನಗೆ ತುಂಬಾ ಸಂತೋಷ. ಜೊತೆಗೆ ನಾನು ಪ್ರೀತಮ್ ಸರ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮತ್ತೆ ಭಾವನ ಹರಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಮಾತ್ರ 100% ಹಿಟ್ ಆಗಿ ಆಗುತ್ತೆ ಅನ್ನೋದು ಭರವಸೆ. ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋದು ಬಟ್ ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೇದಾಗುತ್ತೆ. ನೀವೆಲ್ಲರೂ ಹರಿಸಿ ಆಶೀರ್ವಾದಿಸಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟಾಗಿ ಬಂದೆ, ಸಾರಿ. ಸದ್ಗುಣ ಸಂಪನ್ನ ಮಾಧವ ತುಂಬಾ ಚೆನ್ನಾಗಿದೆ ಟೈಟ್ಲು. ಒಂದು ಸಲ ನನಗೆ ಸ್ಟುಡಿಯೋ ರೆಕಾರ್ಡಿಂಗ್ ಮಾಡ್ತಾಬೇಕಾದ್ರೆ ಕಿರಿ ಸರ್ ಫೋನ್ ಮಾಡಿದ್ರು ಮಾತಾಡ್ಬೇಕು ಮತ್ತೆ ಅಂತ. ನಾನು ಇಂಡಸ್ಟ್ರಿಲಿ ತುಂಬ ಜನ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಅದರಲ್ಲಿ ಹರೀಶ್ ಸರ್ ಆ ಫ್ಯಾಮಿಲಿ ಗಿರಿ ಸರ್ ಅವ್ರ ಮಾತು ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಸೊ ಇಮಿಡಿಯೇಟ್ ಹೋದೆ, ಹೋದಾಗ ನಾನು ತುಂಬ ಸರ್ಪ್ರೈಸ್ ಕಾದಿತ್ತು ನೀವು ಈ ಸಿನಿಮಾ ಮ್ಯೂಸಿಕ್ ಮಾಡಬೇಕು ಅಂತ. ಬಾ, ನಾನು ಅದೇ ಟೈಮ್ ಕಾಯ್ತಾ ಇದ್ದೆ. ನನಗೊಂದು ಒಳ್ಳೆ ಲೇಬಲ್ಸ್ ಬೇಕಾಗಿತ್ತು ನಾನು ಮಾಡಿದ ಸಿನಿಮಾದಲ್ಲಿ. ನನಗೊಂದು ಸ್ವಾರ್ಥ ಅಫ್ಕೋರ್ಸ್ ಒಳ್ಳೆ ಟೈಟ್ಲು, ಒಳ್ಳೆ ಲೇಬಲ್, ಒಳ್ಳೆ ಪ್ರೊಡಕ್ಷನ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಒಂದು ಕಾತರ ಇತ್ತು. ಇನ್ನೇ ಒಪ್ಕೊಂಬಿಟ್ಟೆ ನಾನು. ಆಮೇಲೆ ನನಗೆ ಅವ್ರು ಹೇಳಿದ್ದು ಒಂದೇ ಒಂದು ಥ್ರೆಡ್, ಸಿನಿಮಾದ ಒಂದೇ ಒಂದು ಕತೆ ಥ್ರೆಡ್ ಹೇಳೋದು, ಅದು ತುಂಬ ಇಂಪ್ರೆಸ್ ಆಗಿತ್ತು. ಡೆಫಿನೆಟ್ಲಿ ಈ ಸಿನಿಮಾ ನಾನು ಮ್ಯೂಸಿಕ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಪ್ರೊಡಕ್ಷನ್ ಸೈಡಿಂದ ಪ್ರೊಡ್ಯೂಸರ್ಸ್ ಮತ್ತು ಡೈರೆಕ್ಟರ್ ತುಂಬ ಇನ್ಪುಟ್, ಒಳ್ಳೆ ಇನ್ಪುಟ್ ಕೊಟ್ಟಿದ್ದಾರೆ. ಅವರು ನನಗೆ ಏನಂತ ಒಂದು ಒಂದು ಸ್ವಾತಂತ್ರ್ಯ ಕೂಡ ಕೊಟ್ಟಿದ್ದಾರೆ. ಈ ಸಿನಿಮಾದ ಹಾಡುಗಳಿಗೆ ನೀವು ಹೊಸ ಗಾಯಕ ಗಾಯಕಿಯರನ್ನ ಪರಿಚಯ ಮಾಡಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿಲಿ ನಾನು ಈ ಸಿನಿಮಾಗೆ ಇಬ್ಬರು ಹೊಸ ಗಾಯಕ ಗಾಯಕಿಯರನ್ನ ಲರ್ನರ್ಡ್ ಮ್ಯೂಸಿಷಿಯನ್ಸ್, ಅವರು ಆಕ್ಚುಲಿ ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರನ್ನ ನಾನು ಪರಿಚಯ ಮಾಡಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಬ್ಬ ಚೇತನ್ ನಾಯಕ್ ಅಂತ, ಇನ್ನೊಬ್ಬರು ಮೇಘನ ಕುಲಕರ್ಣಿ ಅಂತ. ಸೊ ಅವರಿಬ್ಬರು ಆಲ್ರೆಡಿ ಈ ಸಾಂಗ್ಗೆ ಹಾಡ್ತಾ ಇದ್ದಾರೆ. ಇನ್ನು ಸಾಂಗ್ ವೈಸ್ ನನಗೆ ಪ್ರತಿ ಒಂದು ಸಾಂಗನ್ನು ಯಾವುದು ಸಂದರ್ಭಕ್ಕೆ ತುರುಕದಂಗಿಲ್ಲದೆ ಆ ಸಿಚುವೇಶನ್ಗೆ ಅದು ಅದು ಒಂದು ಕತೆ ಅನ್ನೋ ರೀತಿಲಿ ಸಾಂಗ್ ನನಗೆ ನೆರೆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಸಾಂಗ್ಸು ಬಂದಿದೆ, ಐದು ಸಾಂಗ್ ಇದೆ. ನಾನು ಮರ ಇದು ಆಲ್ಮೋಸ್ಟ್ 9th ಸಿನಿಮಾ ಮೂವಿ. ಹೌದು, ಈಗ ರೆಡಿ, ತುಂಬ ರೆಡಿ ಆಗಿದೆ, ಈಗೆಲ್ಲ ರೆಡಿ ಆಗಿದೆ ಒಂದೊಂದಾಗಿ ರಿಲೀಸ್ ಆಗಕ್ಕೆ. ಸೊ ಆ ರೀತಿಲಿ ಬೆಸ್ಟ್ ಲೆವೆಲ್ ನನಗೆ ಈಗ ಈ ಸಿನಿಮಾದ ಮೂಲಕ ನನಗೂ ನಾನು ಒಂದು ಹೊರಡೆ ಕುಟ್ಸ್ಕೊಳಂತಾಗುತ್ತೆ. ಅವರು ಒಳ್ಳೆ ಗಾಯಕರು ಆಕ್ಚುಲಿ, ಅವ್ರ ಬಗ್ಗೆ ಹೇಳ್ಬೇಕು ನಾವು. ಈ ಸಿನಿಮಾದಲ್ಲಿ ಅವರು ಆಡ್ತಾ ಇದ್ದಾರೆ ಆಕ್ಚುಲಿ, ಆಡ್ತಾ ಇದ್ದಾರೆ ಆಕ್ಚುಲಿ. ನಾವು ಒಳ್ಳೆ ಅವ್ರ ನೆನಪಿದೆ ಅವ್ರಿಗೆ ಕಿಚ್ಚ ಬ್ಯಾಕ್ಗ್ರೌಂಡ್ಸ್ ಮಾಡ್ಬೇಕಾದ್ರೆ ಅಂಚಲಾಗೆ ಸರ್ ಗೊತ್ತಿಲ್ಲದೆ ಕೆಳಗೆ ಕುತ್ಕೊಂಡು ಗಿಡ ಇಟ್ಕೊಂಡು ಅವ್ರು ಆಡೋದು ನಾನು ನುಡಿಸ್ತಾ ಇರ್ತಿದ್ವಿ, ಅವ್ರಿಗೆ ಕೇಳಿ ಡಿಸ್ಟರ್ಬ್ ಮಾಡ್ಬಾರ್ದು ಅಂತ. ಈಸ್ ಅ ವೆರಿ ಗುಡ್ ಮ್ಯೂಸಿಕ್ ಲವರ್, ಒಳ್ಳೆ ಹಾಡುಗಾರರು ಅವರು. ನೆನಪಿರಲಿ ಅಂತ ಒಂದು ಸಿನಿಮಾದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೇಕು, ಲವ್ ಇಸ್ ಗಾಡ್
ಬಟ್ ನಾಟ್ ಅಲೋನ್ ಅಂತ ಹೇಳಿರೋದು ಅವರೇ ಅವರೇ ವಾಯ್ಸ್ ಅದು. ಸೊ ಮುಂದೆ ಈ ಚಿತ್ರದಲ್ಲಿ ಅವ್ರು ಆಡ್ತಾ ಇದ್ದಾರೆ. ಅವಕಾಶ ಕೊಟ್ಟ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಮತ್ತು ನನ್ನ ಎಲ್ಲ ಚಿತ್ರತಂಡಕ್ಕೆ ವಂದಿಸ್ತೀನಿ. ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಈ ಪುಟ್ಟ ಕಲಾವಿದರು ತಂತ್ರಜ್ಞರ ಮೇಲಿರಲಿ ಅಂತ ನಾನು ಕೊಟ್ಟಿರ್ತೀನಿ. ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಫಸ್ಟ್ ಪ್ರೊಡಕ್ಷನ್. ಶಾರ್ವಾ ಎಂಟರ್ಟೈನ್ಮೆಂಟ್ ಅನ್ನೋದು ನಂದೊಂದು ಪುಟ್ಟ ಕನಸು. ನನ್ನ ತಾಯಿ ಹೆಸರು, ನನ್ನ ತಂದೆ ತಾಯಿ ಹೆಸರಲ್ಲಿ ಸ್ಟಾರ್ಟ್ ಮಾಡಿರೋದು. ಶಾರದಾ ವಾಸ ನನ್ನ ತಾಯಿ ಹೆಸರು, ಅದನ್ನ ಶಾರ್ವಾ ಅಂತ ನನ್ನ ಒಂದು ಒಳ್ಳೆ ಫ್ರೆಂಡ್ ಐಡಿಯಾ ಕೊಟ್ಟು ಆಕ್ಚುಲಿ ಶಾರದಾ ವಾಸ ಎಂಟರ್ಟೈನ್ಮೆಂಟ್ ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಬಟ್ ಈಗಿನ ಜನರೇಷನ್ಗೆ ಕ್ಯಾಚಿ ಆಗೂ ಇರಲಿ, ಟ್ರೆಂಡಿ ಆಗೂ ಇರಲಿ ಅಂದ್ಬಿಟ್ಟು ನಾನು ಒಂದು ವೆಲ್ ವಿಶರ್ ನನಗೆ ಈ ಐಡಿಯಾ ಕೊಟ್ಟರು ಶಾರ್ವಾ ಅಂದ್ಬಿಟ್ಟು. ಸೊ ಐ ಜಸ್ಟ್ ಸ್ಟಾರ್ಟೆಡ್ ವಿತ್ ದಟ್. ಒಂದು ಪುಟ್ಟ ಕನಸು ಸ್ಟಾರ್ಟ್ ಮಾಡಿದ್ದು. ಬಟ್ ನನಗೇ ಗೊತ್ತಿಲ್ಲದಿರೋಂಗೆ ಇದು ದೊಡ್ಡ ಸಾಗರ ಆಗಿ ನಿಂತ್ಬಿಟ್ಟಿದೆ ಇಲ್ಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ನನ್ನ ಫ್ಯಾಮಿಲಿ, ನನ್ನ ತಾಯಿ ಆಶೀರ್ವಾದ, ದೇವರು, ಹರೀಶ್ ಅಣ್ಣ, ಗಿರೀಶ್ ಅಣ್ಣ ಇವರೆಲ್ಲರೂ ಸೇರಿ ನನ್ನ ಈ ಕನಸನ್ನ ನನಸು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಮತ್ತೆ ಮೈ ಡೈರೆಕ್ಟರ್, ಆ್ಯಕ್ಚುಲಿ ಎಸ್ಪೆಷಲಿ ಅವ್ರ ಸ್ಟೋರಿ. ಸಿಂಗಲ್ ಥ್ರೆಡ್ ಲೈನ್ ಕೇಳಿದ್ದು ನಾನು ಆ್ಯಕ್ಚುಲಿ, ಆ್ಯಂಡ್ ಐ ವಾಸ್ ವೆರಿ ಇಂಪ್ರೆಸ್ಡ್. ಆ್ಯಂಡ್ ಅವರು ಏನಾದರೂ ಸಾಧಿಸ್ಬೇಕು ಅಂತ ಬಂದಿದ್ದಾರೆ, ನಾನು ಏನಾದರೂ ಸಾಧಿಸ್ಬೇಕು ಅಂತ ಬಂದಿದ್ದೀನಿ. ಸೊ ಇವರೆಲ್ಲರ ಸಹಕಾರದಿಂದ ಐ ಥಿಂಕ್ ಸೊ ಮೈ ಫಸ್ಟ್ ಪ್ರೊಡಕ್ಷನ್ ವಿಲ್ ಬಿ ಅ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಏನೇಳಿ ನಾನಾ? ಆ್ಯಕ್ಚುಲಿ ಇದಕ್ಕೆ ಮುಂಚೆ ಇಂಡಸ್ಟ್ರಿನಲ್ಲೇ ಇದ್ದಿದ್ದು ನಾನು. 17 years back ಐ ಆಕ್ಟೆಡ್ ಆಸ್ ಅನ್ ಹೀರೋಯಿನ್. ಮತ್ತೆ ನಮ್ಮ ತಾಯಿ ಅವ್ರು ಬಂದ್ಬಿಟ್ಟು ಫೈನಾನ್ಸರ್ ಆಗಿದ್ರು. ಆಫ್ಟರ್ ಮ್ಯಾರೇಜ್ ಕಿಡ್ಸ್ ಐ ಹೇಗೆ ಡಿಸ್ಕಂಟಿನ್ಯೂ ಆಯಿತು. ಸೊ ದಿಸ್ ಇಸ್ ಮೈ ಸೆಕೆಂಡ್ ಇನ್ನಿಂಗ್ಸ್. ಆ್ಯಕ್ಚುಲಿ ನಾನು ಶಶಿಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ಹೀರೋಯಿನ್ ಆಗಿ. ಮತ್ತೆ ನವಶಕ್ತಿ ವೈಭವನಲ್ಲಿ ನಾಗದೇವತೆ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದೀನಿ. ಏನೇಳಿ? 3 languages. 3, ಕನ್ನಡ, ತೆಲುಗು, ತಮಿಳ್. ಮತ್ತಿನ್ನೊಂದು, ಈ ಮೂವಿ ಮೂಲಕ ನನ್ನ ಎರಡು ಮಕ್ಕಳು ಆಕ್ಟ್ ಮಾಡ್ತಿದ್ದಾರೆ ಈ ಮೂವಿನಲ್ಲಿ. ನನ್ನ ದೊಡ್ಡ ಮಗ ಆಯುಷ್ ರಾಜ್ ಅಂತ, ಅವನೀಗಾಗಲೇ ಅಪ್ಪು ಸರ್ ಜೊತೆ ಅಂಜನಿ ಪುತ್ರ, ಮತ್ತೆ ಮಜಾಯಿ ಮಾರುತಿ 800, ಎಂದೆಂದಿಗೂ, ಮತ್ತೆ ಒಂದು ತುಳು ಫಿಲಮ್, 4 films ಅಲ್ಲಿ ಮಾಡಿದ್ದಾನೆ. ಈಗ ಚಿಕ್ಕವನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಅರ್ನವ್ ರಾಜ್ ಅಂತ. ಸೊ ನನ್ನ ಬ್ಯಾನರಲ್ಲಿ ಆಕ್ಚುಲಿ ನನ್ನ ತಾಯಿ ಕನಸು ಅವ್ರ ಬ್ಯಾನರಲ್ಲಿ ಅವ್ರ ಮೊಮ್ಮಗನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಇವಾಗ ಅವರಿಲ್ಲ, ಬಟ್ ಅವ್ರ ಕನಸನ್ನ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Thank you.